ಬಹುಶಃ ಬೇರೆ ಥರ ಎಲ್ಲ ನೋಡಿದ್ರೆ ದೊಡ್ಡ ದೊಡ್ಡದಾಗೆ ಮದುವೆ ಮನೆಗಳಲ್ಲೆಲ್ಲ ಫೇವ್ರೇಟು ಮುಂಚೆಯೆಲ್ಲ ಅದೇ ಆಗ್ತಿದ್ದು. ಸೊ ಈಗ ಒಂದು ಇಲ್ಲಿ ಪುಟ್ಪುಟಾಣಿದು ಬಾದುಶಾ ಗೋಳಿ ಬಾದುಶಾ ಅನ್ಬೋದು, ಇದನ್ನ ಗೋಳಿ ಬಾದುಶಾ ಗೋಳಿ ಥರ ಇರುತ್ತೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನುಭವ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮತ್ತೆ ಅಲ್ಲೇ ಶಿವಾಜಿ ನಗರ ವೀರಪಳ್ಳೆ ಸ್ಟ್ರೀಟಲ್ಲೇ ಇದ್ದೀವಿ. ಸೊ ಈಗ ತಾನೇ ಅಲ್ಲೊಂದು ಬಿಸಿ ಬಿಸಿ ಬೆಣ್ಣೆ ದೋಸೆ ತಿನ್ಕೊಂಡು ಈ ಕಡೆ ಬಂದಿದ್ದೀವಿ. ಸೊ ಇದ್ರ ಜಾಗದ ಬಗ್ಗೆ ನಮ್ಮ ಸತ್ಯಬ್ರು ಅವ್ರು ಹೇಳ್ತಾರೆ, ಅವರೇ ಕರ್ಕೊಂಬಂದಿದ್ದು 80 ವರ್ಷ ಹಳೆಯ ಸ್ವೀಟ್ಸು ಸ್ವೀಟ್ ಅಂಗಡಿ. ಸೊ ಹೆಸರು ಸಂತಾನಂ ಸ್ವೀಟ್ಸ್ ಅಂತ, ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಅಲ್ಲ, ಯೂಟ್ಯೂಬ್ನಲ್ಲೇ ಫಸ್ಟ್ ಟೈಮ್ ನಾವು. ಹೌದಾ? ಯಾರು ಮಾಡಿಲ್ಲ, ನನಗೆ ಗೊತ್ತಿರೋತ್ತರ. ಓಕೆ, ಇದು ರೀಲ್ಸು ಅದೆಲ್ಲ ಬಂದಿರುತ್ತೆ, ಯಾಕಂದರೆ ಅಲ್ಲಿ ಅದಕ್ಕೆ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಬಂದ್ಬಿಟ್ಟು ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಪರ್ಮಿಷನ್ ತೊಗೊಂಡು ಕಷ್ಟಪಟ್ಟು ನಮ್ಮ ಸತ್ಯಬ್ರು ಅವ್ರು ಏನೇನೋ ಜುಗಾಡ್ ಮಾಡಿದ್ದಾರೆ. ಸೊ ಇವಾಗ ಒಳಗೂ ಒಣ ಇದ್ರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಫಾಲೋ ಮಾಡ್ಬೋದು ನೀವು. ಸೊ ಹೋಗ್ಬಿಟ್ಟು ಓನರ್ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಇನ್ನು ಫೇಮಸ್ ಡಿಶಸ್ನ ಟ್ರೈ ಮಾಡೋಣ. ನೀವು ಆಲ್ರೆಡಿ ಎಲ್ಲ ತಿಂದಿದ್ದೀರಲ್ಲ ಇಲ್ಲಿ, ಇಲ್ಲಿ ಬಾದುಶಾ ಅದೆಲ್ಲ ತುಂಬ ಇಷ್ಟ. ಆಮೇಲೆ ಇಲ್ಲಿ ಕಾರಾಬನ್ ಸೂಪರ್ ಆಗಿರುತ್ತೆ, ಆಲೂ ಬನ್ನು ಚೆನ್ನಾಗಿರುತ್ತೆ, ಅದು ಬಂದಾಗ ಮಿಸ್ ಮಾಡಲ್ಲ. ಜೊತೆಗೆ ಚಾಟ್ಸ್ ಎಲ್ಲ ಇದೆ, ಚಾಟ್ಸ್ ಎಲ್ಲ ಜಾಸ್ತಿ ಟ್ರೈ ಮಾಡಿಲ್ಲ. ಬಾದುಶಾ ಆಮೇಲೆ ಈ ಗುಲಾಬ್ ಜಾಮೂನ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನಿಮಗೆ. ಹೌದು, ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ಹೇಗಿದೆ ಅಂತ ಹೇಳ್ಬೋದು. ಇವರು ನಾವು ಎಲ್ಲ ಫಸ್ಟ್ ಟೈಮು, ಇವರು ರೆಗ್ಯುಲರ್ ಕಸ್ಟಮರು, ಲೇಟ್ ಮಾಡಿದ್ರೆ ಒಳಗೆ ಹೋಗ್ಬಿಡೋಣ ಬನ್ನಿ. ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಇದು ಸ್ವೀಟ್ ಸ್ಟಾಲ್ ಬಗ್ಗೆ ತಿಳಿಸ್ಕೊಡಿ, ಇದರ ಹಿಸ್ಟ್ರಿ ಯಾವಾಗ ಶುರು ಆಯಿತು? ಮತ್ತೆ ಇದು ಬಂದ್ಬಿಟ್ಟು 8 ಇಯರ್ಸ್ ಓಲ್ಡ್ ಶಾಪ್. ಇದು ನಮ್ಮ ತಾತ ಅವ್ರು ಸ್ಟಾರ್ಟ್ ಮಾಡಿದ್ದು. ವಿ ಆರ್ ವೆಲ್ ನೋನ್ ಫಾರ್ ಅವರ್ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ ಪ್ರಾಡಕ್ಟ್ಸ್. ಅಥೆಂಟಿಕ್ ಸೌತ್ ಇಂಡಿಯನ್ ಐಟಮ್ಸ್ ಮಾಡ್ತೀವಿ, ಕಜ್ಜಾಯ, ಮುರುಕು, ನಿಪ್ಪಟ್ಟು, ರವೆ ಉಂಡೆ ಆ ಥರದ್ದು. ನಮ್ಮ ಸ್ಪೆಷಾಲಿಟಿ ಅಂದರೆ ದಮ್ ರೂಟ್ ಮಾಡ್ತೀವಿ, ರಸ್ಮಲೈಸ್ 5 ವೆರೈಟೀಸ್ ಮಾಡ್ತೀವಿ, ನಮ್ಮದು ಚಾಟ್ಸು, ಆಮೇಲೆ ನಮ್ದು ಆನಿಯನ್ ಪಕೋಡ ಫಾಸ್ಟ್ ಸೆಲ್ಲರ್. ಇದು ಬಂದು ಇದೇ ಜಾಗದಲ್ಲೇ ಇತ್ತಾ ಇಲ್ಲ ಮುಂಚೆ? ಇವಾಗ ರಿನೋವೇಟ್ ಆಗಿದೆ. ಓಕೆ, ಸೊ ಚಾಟ್ಸಲ್ಲೂ ವೆರೈಟೀಸ್ ಇದೆ. ಓಕೆ, ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಇದು ಟೈಮಿಂಗ್ಸು, ನಾವು ಶಾಪ್ ಓಪನ್ ಮಾಡೋದು 8:30 ಇಂದ ಮಾರ್ನಿಂಗ್ ಟು ಈವ್ನಿಂಗ್ 9:30. ಇದು ಇಲ್ಲಿ ಬಿಟ್ಟು ಬೇರೆ ಕಡೆ ಏನಾದರೂ ಬ್ರಾಂಚಸ್ ಇದೆಯಾ? ಇವಾಗಿಲ್ಲ, ಬಟ್ ಫ್ಯೂಚರ್ ಪ್ಲಾನ್ಸ್. ಓಕೆ, ಸೊ ಇಲ್ಲಿ ಒಂದಷ್ಟು ತುಂಬ ಫಾಸ್ಟ್ ಮೂವಿಂಗು, ಜನ ತುಂಬ ಇಷ್ಟಪಟ್ಟು ಟ್ರೈ ಮಾಡುವಂಥ ಡಿಶಸ್ ಯಾವುದು? ಸ್ವೀಟ್ಸ್ ಆಗಿರ್ಬೋದು, ಖಾರ. ಫೇಮಸ್ ಫಾರ್ ಮೈಸೂರು ಪಾಕ್. ಮೈಸೂರು ಪಾಕ್? ಮೈಸೂರು ಪಾಕ್, ಲಾಡು. ಓಕೆ, ಹೇಳಿದ್ನಲ್ಲ ರಸ್ಮಲೈ. ಇದು ಮೈಸೂರು ಪಾಕ್. ಮೈಸೂರು ಪಾಕ್ ಪ್ರಿಪ್ರೇಷನ್ ಎಷ್ಟು ಗಂಟೆ ಶುರು ಆಗುತ್ತೆ? ಡೈಲಿ ಮಾಡ್ತೀರಾ? ಯಾವ ಡೈಲಿ ಬಂದುಬಿಟ್ಟು ಈವ್ನಿಂಗ್ ಶುರು. ಈವ್ನಿಂಗ್ ಶುರು. ಓಕೆ, ಸರಿ ಸರ್, ನಾವು ಕೂಡ ಒಂದಷ್ಟು ಸ್ವೀಟ್ಸ್ನ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಒಂದೊಳ್ಳೆ ಅಲ್ಲಿ ಕಾರ್ಕಾರ ತಿಂದಾದ್ಮೇಲೆ ಇಲ್ಲಿ ಫುಲ್ಲು ಬಾಯಿ ಸಿಹಿಮಯ ಆಗುತ್ತೆ. ಸೊ ಎಲ್ಲನೂ ಸ್ಯಾಂಪಲ್ ಸ್ವಲ್ಪ ತೊಗೊಂಬಿಟ್ಟಿದ್ದೀವಿ, ಪ್ಲೇಟ್ ಫುಲ್ ಇದೆ. ಏನೇನಿದೆ ಅಂತ ಒಂದೊಂದು ಹೇಳ್ಬಿಡ್ತೀನಿ. ಮೊದಲನೇದು ಬಂದುಬಿಟ್ಟು ಇಲ್ಲಿನ ಫೇಮಸ್ಸು ಬಂದುಬಿಟ್ಟು ದಮ್ ರೋಟ್. ಸೊ ದಮ್ ರೋಟ್ ಇದೆ, ಅದಾದಮೇಲೆ ಮೈಸೂರು ಪಾಕ್ ಕೂಡ ಇಲ್ಲಿ ತುಂಬ ಫೇಮಸ್ ಅಂತ ಕೇಳ್ಪಟ್ವಿ, ಅದಕ್ಕೋಸ್ಕರ ಮೈಸೂರು ಪಾಕ್ ಕೂಡ ತರ್ಸ್ಕೊಂಡಿದ್ವಿ ಒಂದೆರಡು ಪೀಸು. ಅದಾದಮೇಲೆ ಜಿಲೇಬಿ, ಹೆಂಗೆಂಗೋ ತಿಂದಿರ್ತೀರ, ಇಲ್ಲೊಂಥರ ಡಿಫ್ರೆಂಟಾಗಿದೆ ಜಿಲೇಬಿ. ದೊಡ್ಡದಾಗಿ ಅದು ಸಣ್ಣಗೆ, ಇದು ಶಾವಿಗೆ ಬರುತ್ತಲ್ಲ ಅಷ್ಟು ಆ ಥಿಕ್ನೆಸ್ಸಲ್ಲಿ ಬರುತ್ತೆ, ದೊಡ್ಡದು. ಅದು ತರ್ಸ್ಕೊಂಡಿದ್ವಿ. ಆಮೇಲೆ ನಮ್ಮ ಸತ್ಯ ಅವರು ತುಂಬ ಇಷ್ಟಪಟ್ಟು ತರ್ಸ್ಕೊಂಡಿದ್ದಾರೆ ಕಾಯಿ ಒಬ್ಬಟ್ಟು. ಅದಾದಮೇಲೆ ಇಲ್ಲಿ ಇನ್ನೊಂದು ಸಕ್ಕದಾಗಿರೋದು ಅಂದರೆ ಬಾದುಶಾ ಪುಟ್ಪುಟಾಣಿ ಇದೆ, ಅದೂ ಗೋಲಿ ಗೋಲಿ ಥರ ಚೆನ್ನಾಗಿದೆ. ಅದೊಂದಷ್ಟು ತೊಗೊಂಡಿದ್ವಿ. ಮತ್ತು ಖಾರ ಇರಬೇಕಲ್ಲ ಲಾಸ್ಟಲ್ಲಿ, ಏನದು ಬಾಯಿ ರೀಸೆಟ್ ಮಾಡೋದಕ್ಕೆ ನಾವು ಏನೋ ಟೇಸ್ಟ್ನ, ಅದಕ್ಕೋಸ್ಕರ ಬೆಣ್ಣೆ ಮುರುಕು. ಸೊ ಇದಿಷ್ಟಿದೆ, ಇದನ್ನು 3 ಜನ ಟೇಸ್ಟ್ ಮಾಡ್ತೀವಿ. ಅವ್ರದಲ್ಲಿ ಹೆಂಗಂದರೆ ಹಿಂಗೆ ಚೇಂಜ್ ಆಗುತ್ತೆ ಒಂದೊಂದು ಸೀಟ್ಗಳು ಇಬ್ಬರು. ಸೊ ಶುರು ಮಾಡೋಣ. ಸೊ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕೇಳಿಸ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಾಪಿರೈಟ್ ಬಂದಿಲ್ಲ ಅಂದರೆ ಸಾಕು ಅಷ್ಟೇ. ಸೊ ಈಗ ದಮ್ ರೋಟ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಫುಲ್ಲು ಕ್ರಸ್ಟು ಬಂದ್ಬಿಟ್ಟು ಫುಲ್ಲು ಗರಿ ಗರಿಯಾಗಿದೆ, ಒಳಗಡೆ ಫುಲ್ಲು ಸಾಫ್ಟಾಗಿ ಹಲ್ವಾ ಥರ. ನಾರ್ಮಲಾಗಿ
ನಾನು ಸ್ವೀಟ್ಸ್ ತಿನ್ನೋದು ಕಮ್ಮಿ, ಸೊ ಜಾಸ್ತಿ ಸಿಹಿ ಇರಬಾರ್ದು, ಪರ್ಫೆಕ್ಟ್ ಅದು ಒಂಥರ ಕರೆಕ್ಟಾಗಿರ್ಬೇಕು ಸಿಹಿ. ಇದು ಹಂಗಿದೆ. ಸೊ ಆಮೇಲೆ ಹಲ್ವಾ ಎಲ್ಲ ತಿನ್ನಲ್ಲ ನಾನು, ಜಾಸ್ತಿ ಹಲ್ವಾ ತಿನ್ನಲ್ಲ, ಬಟ್ ಇದಂತೂ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಸ್ವೀಟು ತಿಂದ ಮಕ್ಕಳಿದೆ ಅಂತಾರಲ್ಲ, ಆ ಥರ ಒಡೆಯಲ್ಲ, ಇದು ಲೈಟಾಗಿ ಸೂಪರ್ ಆಗಿದೆ. ಆ ಮೇಲೆ ಹೇಳಿದ್ರಲ್ಲ ಅವಳೆ ಕ್ರಸ್ಟ್ ಅದೊಂಥರ, ಅದು ಸುಟ್ಟಿರೋ ಅದು ಎಫೆಕ್ಟ್, ಅದು ಬರ್ನ್ ಆಗಿರುತ್ತೆ, ಅದು ದಮ್ ಕಟ್ತಾರೆ ಅದಕ್ಕೋಸ್ಕರ. ಆಮೇಲೆ ಅದು ಈ ಕುಂಬಳಕಾಯಿ ತುರಿದಿರೋದು ಅದು ಸಿಗುತ್ತೆ, ಎಳೆ 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 ಸಿಗುತ್ತೆ, ಬೂದು ಕುಂಬಳಕಾಯಿ ಅದು ಸಿಗುತ್ತೆ, ಬಾಯಿಗೆ ಫೀಲ್ ಮಾಡ್ಬೋದು. ಇನ್ನು ಮಿಕ್ಕಿದೆಲ್ಲ ಮ್ಯಾಶ್ ಆಗಿಬಿಡುತ್ತೆ, ಆದಷ್ಟು ಮ್ಯಾಶ್ ಆಗಿರುತ್ತೆ. ಆ ಎಳೆ ಎಳೆ ಸಿಕ್ಕಿದಾಗ ಅದೊಂಥರ ಮಜಾ, ಅದ್ಭುತವಾಗಿದೆ. ಸೊ ಮಸ್ಟ್ ಟ್ರೈ ಬಂದಾಗ ದಮ್ ರೋಟು. ಆದರೆ ಅವ್ರು ಹೇಳ್ದಂಗೆ ಇಲ್ಲಿ ಬೇಗ ಒಂದು 2 ಅವರಲ್ಲೆಲ್ಲ ಖಾಲಿ ಆಗ್ಬಿಡುತ್ತೆ, 1 ಅವರ್ 2 ಅವರಲ್ಲಿ ಅವ್ರು ಇಟ್ಟಿದ ತಕ್ಷಣ ಕಮ್ಮಿ ಮಾಡ್ತಾರೆ. ಸೊ ನೀವು ಬೇಗ ಬಂದು ಓಪನ್ ಆಗಿದ ತಕ್ಷಣ ಬಂದು ಟ್ರೈ ಮಾಡಬೇಕು, ಮಸ್ಟ್ ಟ್ರೈ ಡಿಶ್ ಇದು. ಸೊ ನಿಮಗೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ರಿ, ಇಲ್ಲಿ ಹೇಗಿದೆ? ಸೇಮ್ ಅದೇ ಥರನೇ, ಅದೇ ಇದೆ ದುಂಬ್ರುಟ್ಟು, ಅಲ್ಲೇ ಹೇಗೆ ಟೇಸ್ಟ್ ಮಾಡಿದ್ರು ಅಲ್ಲೇ ಟೇಸ್ಟ್ ಮಾಡಿದ್ರು, ಅದೇ ಥರನೇ ದುಂಬ್ರುಟ್ಟು ಹಾಗೆ ಇದೆ ಇದು. ಸೇಮ್ ಅದೇ ಥರನೇ ಆ ಬೂಯ್ ಕುಂಬಳಕಾಯಿ ಚೆನ್ನಾಗಿ ತೊರೆದು ಚೆನ್ನಾಗಿ ಮಣ್ಣಲ್ಲಿ ಹಾಕಿ 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 ಮಾಡಿ ಮಾಡಿ ಮಾಡೋದ್ರಿಂದ ನೋಡಿ ಈ ಬರ್ನಿಂಗ್ ಬಂದ್ಬಿಡುತ್ತೆ, ಬರ್ನಿಂಗ್ ಬರೋದ್ರಿಂದ ಆ ಬರ್ನಿಂಗ್ಗೆ ತುಂಬ ಟೇಸ್ಟ್ ಇದೆ, ಸುಟ್ಟಿರೋದ್ ಎಫೆಕ್ಟ್. ಹೌದು ನೋಡಿ, ಮೇಲೆ ಸ್ವಲ್ಪ ಹಾಡಿದ್ರೆ ಒಳಗಡೆ ಥರ ಫುಲ್ ಸಾಫ್ಟ್ ಕುಂಬಳಕಾಯಿ, ಕುಂಬಳಕಾಯಿ ತುರಿ ನೀಟಾಗಿ ಕಾಣಿಸುತ್ತೆ. ಎಷ್ಟೇ ಮ್ಯಾಶ್ ಆಗಿದ್ರು ಒಂದು ಸ್ವಲ್ಪ ಲಾಸ್ಟಲ್ಲಿ ಉಳ್ಕೊಂಡಿರುತ್ತೆ, ಇದು ಸಿಕ್ಕಿದಾಗ ಒಂಥರ ಮಜಾ, ಪೇಸ್ಟ್ ಥರ ಇರುತ್ತೆ, ಸೂಪರ್ ಸೂಪರ್. ಸೊ ಒಂದು ಸ್ವೀಟ್ ಆಯಿತು, ಹೆವಿ ಸ್ವೀಟು. ಈಗ ಇನ್ನೊಂದು ಸ್ವೀಟ್ಗೆ ಹೋಗಕ್ಕೆ ಮುಂಚೆ ಅದು ರೀಸೆಟ್ ಮಾಡಬೇಕು ನಾಲಿಗೆ, ಇಲ್ಲ ಗೊತ್ತಾಗಲ್ಲ ಸಿಹಿ. ಅದಕ್ಕೆ ಖಾರ ಬೆಣ್ಣೆ ಮುರುಕಲ್ಲ. ಹೌದು, ಬೆಣ್ಣೆ ಮುರುಕು, ಬೆಣ್ಣೆ ಮುರುಕು, ಕ್ವೆಶನ್ ಮಾರ್ಕ್ ಬೆಣ್ಣೆ ಮುರುಕು. ಸೌಂಡ್ಗೆ ಬ್ಯಾಕ್ ಗ್ರೌಂಡ್ಗೆ, ಬಟ್ ಕರ್ವೋಗ್ತಿದೆ ಬಾಯಲ್ಲಿ ಬೆಣ್ಣೆ ತರಾನೇ, ಬೆಣ್ಣೆ ಮುರುಕು ಸಾಕಾಗಿದೆ. ಸೊ ಬಾದೂಷಾ, ಬಾದೂಷಾ ಬೇರೆ ಥರ ಎಲ್ಲ ನೋಡಿದ್ರೆ ದೊಡ್ಡ ದೊಡ್ಡದಾಗೆ ಮದುವೆ ಮನೆಗಳಲ್ಲೆಲ್ಲ ಫೇವ್ರೇಟು, ಮುಂಚೆ ಎಲ್ಲ ಅದೇ ಆಗ್ತಿದ್ದು. ಸೊ ಈಗ ಬಂದ್ಬಿಟ್ಟು ಇಲ್ಲಿ ಪುಟ್ ಪುಟಾಣಿದು ಬಾದೂಷಾ, ಗೋಳಿ ಬಾದೂಷಾ ಅನ್ಬೋದು ಇದನ್ನ, ಗೋಳಿ ಬಾದೂಷಾ. ನನಗೆ ತುಂಬಾನೇ ಇಷ್ಟ ಇದು, ಅದೇ ತಡಿಲಿಕ್ಕೆ ಆಗಿಲ್ಲ ನನ್ನ ಮೇಲೆ. ಶೂಟ್ ಮಾಡೋಕೆ ಮುಂಚೆನೆ ಒಂದು 2 ಬೈಕ್ ಹಾಕೊಂಡ್ಬಿಟ್ರು ಆಗಲೇ, ಅವರು ಟೇಸ್ಟ್ ನೋಡ್ಬಿಟ್ರು. ಸೊ ಇವಾಗ ವೀಡಿಯೋ ಮುಂದೆ ಇನ್ನೊಂದ್ಸರಿ ಟೇಸ್ಟ್ ಮಾಡೋಣ. ಸೂಪರ್, ಸ್ಯಾಟಿಸ್ಫೈ ಆಗಲ್ಲ ಒಂದ್ ಎರಡಕ್ಕೆಲ್ಲ. ಇದು ದೊಡ್ಡ ದೊಡ್ಡ ಬಾದೂಷಾ ತಿಂದಿರ್ತೀರಲ್ಲ, ಈ ಗೋಲಿ ಬಾದೂಷಾ ಸೇಮ್ ಗೋಲಿ ಸೈಜ್ ಅಲ್ವಾ? ಗೋಲಿ ಸೈಜ್, ಮೇಲ್ಗಡೆ ಫುಲ್ ಆ ಕ್ರಿಸ್ಪಿನೆಸ್, ಆ ಫ್ಲೇಕಿನೆಸ್, ಒಂದು ಫ್ಲೇಕಿ ಪದ್ರ ಪದ್ರ ಬರುತ್ತಲ್ಲ ಅದು ಫೀಲ್ ಮಾಡ್ಬೋದು ಆ ಪದ್ರ. ಆಮೇಲೆ ಒಳಗಡೆ ಸಾಫ್ಟಾಗೆ ನಮಗೆ ಅದು ಸಿಹಿ ಸ್ವಲ್ಪ ಲೈಟಾಗಿ ಬರ್ಸ್ಟ್ ಆಗುತ್ತೆ. ಇದು ಅಷ್ಟೇ, ಅತಿಯಾದ ಸಿಹಿ ಇಲ್ಲ. ಹೌದು ಹೌದು, ಪರ್ಫೆಕ್ಟ್ ಆಗಿದೆ. ಮನೆಯಲ್ಲಿ ಏನು ನಾವು ಆಗಿದ್ದಿರಾಗ ಬರ್ಸ್ಟ್ ಆಗುತ್ತೆ ನೋಡಿ, ಸಕ್ಕರೆ ಸಕ್ಕರೆ ಪಾಕ ಅದು ಲಾಸ್ಟ್ ಒಂದು ಒಂಥರ ಮಜಾ ಕೊಡುತ್ತದು. ಸಕ್ಕದಾಗಿದೆ, ಇಷ್ಟ ಆಯಿತು. ಬಾದೂಷಾ ಎಲ್ಲಾನು ನೀವೆಲ್ಲ 80s kids ಇಲ್ಲ 90s kids ಆಗಿದ್ರೆ ಗೊತ್ತಿರುತ್ತೆ, ಎಲ್ಲ ಮದುವೆ ಮನೆಗಳಲ್ಲಿ ಅದೇ ಬಾದೂಷಾನೇ ಇರಬೇಕು. ಬೇರೆ ಸ್ವೀಟ್ಸ್ ಎಲ್ಲ ಇರಲಿಲ್ಲ, ಫ್ಯಾನ್ಸಿ ಸ್ವೀಟ್ಸು. ಇವಾಗ ತುಂಬ ಫ್ಯಾನ್ಸಿ ಸ್ವೀಟ್ಸ್ ಆಗ್ಬಿಟ್ಟಿದೆ. ಸೊ ಅವಾಗಿಂದಾನೆ ಫೇಮಸ್ಸು, ಎಲ್ಲರಿಗೂ ಫೇವ್ರೇಟು, ಮನೆಗೆ ಎತ್ಕೊಂಡ್ಬರ್ತೀವಿ ಇದ್ರಲ್ಲಿ ಹಾಕೊಂಡು. ಆಗ ನಮಗೆ ತಾಂಬೂಲ ಕೊಡ್ತಿರಲಿಲ್ಲ, ಕೊಟ್ಬಿಟ್ರೆ ಅದ್ರಲ್ಲಿ ಹಾಕೊಂಡು ಪಕ್ಕ ತಗೊಂಡ್ಬರ್ತಾರೆ ಮನೆಗೆ ಎತ್ಕೊಂಡ್ಬರೋರು ಪೇರೆಂಟ್ಸ್ ಎಲ್ಲ ತಿನ್ಸಕ್ಕೆ, ನಮಗೆ ತಿನ್ಸಕ್ಕೆ. ಇಲ್ಲಿ ಬಾದೂಷಾ ಸಾಕಾಗಿದೆ, ಮಕ್ಳಿಗೆ ಇಷ್ಟ ಆಗುತ್ತೆ, ತಿನ್ಸಿ ಒಳ್ಳೇದು ಸ್ವೀಟು. ಸೊ ಇದನ್ನ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಹೋಗ್ಬಿಡೋಣ. ಸೊ ಮತ್ತೆ ಸೇಮ್ ಸೀನ್ ಕಟ್ ಆಗಿದಷ್ಟ, ಕ್ಯಾರೆಕ್ಟರ್ ಚೇಂಜ್. ಸದ್ಯ ಬ್ರೋ ಅವರು ಫೇವ್ರೇಟ್ ಹೋಳಿಗೆ ಇಟ್ಕೊಂಡಿದ್ದಾರೆ. ಆಮೇಲೆ ನಾನು ಮೈಸೂರು ಪಾಕ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಸ್ವೀಹಿನ ಮರಸೋದಕ್ಕೋಸ್ಕರ ನಾನೊಂದಾಗಲೇ ಮುರುಕು ತಿನ್ಬಿಟ್ಟೆ. ಸದ್ಯ ಬ್ರೋ ಅವ್ರು ಇವಾಗ ತಿಂತ ಇದ್ದಾರೆ ಅಲ್ಲ, ಹಂಗಿದಲ್ಲ ಕರ್ವೋಗ ಹಂಗೆ ಬೆಣ್ಣೆ ಬೆಣ್ಣೆ ಮುರುಕ ಅಲ್ಲ, ಫ್ರೆಶ್ ಇದೆ. ಆ ಫ್ರೆಶ್ ಇರೋದು ಮತ್ತೆ ಹಳೇದು ಕಂಡಿಬೋದು, ಕಚ್ಚೋದು ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸೂಪರ್, ಈಗ ಟೇಸ್ಟ್ ಮಾಡೋಣ ಮುರ್ಕೊಂಡು. ಈ ಒಬ್ಬಟ್ಟು ನಮ್ಮದು ಮೈಸೂರು ಪಾಕು ಬೇಳೆ ಒಬ್ಬಟ್ಟು. ಸೊ ಮೈಸೂರು ಪಾಕು ಇದು ಸೆಟ್ಲ್ ಆಗಬೇಕು, ತುಂಬ ತಿಡಬೇಕು ಮೈಸೂರು ಪಾಕ್ ಸೆಟ್ಲ್ ಆಗೋಕ್ಕೆ, ಇಲ್ಲಾಂದರೆ ಹಲ್ವಾ ಥರನೇ ಇರುತ್ತೆ. ಸೇಮು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ, ನಾವು ಮೈಸೂರು ಪಾಕ್ ವೀಡಿಯೋ ಮಾಡಿದಾಗ ವೆಂಕಟೇಶ್ವರ ಸ್ವೀಟ್ಸಲ್ಲಿ ಮಾಡಿದ್ವಿ ನಾವು ಫುಲ್ ಪ್ರಿಪ್ರೇಷನ್. ನೀವು ಎಷ್ಟೊಂದು ಕಡೆ ತೋರಿಸಿದ್ದೀರಾ, ಆಮೇಲೆ ವಿಜಯಪುರದಲ್ಲೂ ತೋರಿಸಿದ್ವಿ. ಸೊ ಅದು ಹಲ್ವಾ ಥರ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜು, ಆಮೇಲೆ ಅಂಗಡಿಗೆ ಬರೋ ಅಷ್ಟರಲ್ಲಿ ಅದನ್ನು ಇಟ್ಬಿಟ್ಟು ಈ ಥರ ಒಂದು ಗಟ್ಟಿಯಾಗಿ ಬ್ಲಾಕ್ಸ್ ಥರ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು, ತುಂಬ ಅವರ್ಗಟ್ಟಲೆ ಇದು ಸೆಟ್ಲಾಗಿದೆ. ಸೊ ಕಾನ್ಸಂಟ್ರೇಟ್ ಫುಲ್ಲು, ಮೇಲ್ಗಡೆ ಫುಲ್ಲು ಡಾರ್ಕ್ ಆಗಿರುತ್ತೆ, ಹೋಗ್ತಾ 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 ಲೈಟ್ ಕಲರ್ ಆಗಿರುತ್ತೆ, ಬಾಯಲ್ಲಿ ನೀರು ಬರ್ತದೆ, ಮಾತಾಡೋಕ್ಕಾಗ್ತಿಲ್ಲ ತಿನ್ಬಿಡೋಣ. ಆಮೇಲೆ ಸತ್ಯ ಬರೋದು, ನಾವು ಅವಾಗಿಂದ ಕಾಯಿದು ಒಬ್ಬಟ್ಟು ಅಂದ್ಕೊಂಡಿದ್ವಿ, ಅದು ಬೇಳೆ ಒಬ್ಬಟ್ಟು, ನಾವು ಕೆಳಿದ ಕಾಯಿ ಒಬ್ಬಟ್ಟು ಅಲ್ಲಿ ಬೇಳೆ ಒಬ್ಬಟ್ಟಿತ್ತು, ಅದು ಕೊಟ್ಬಿಟ್ಟಿದ್ದಾರೆ ಅವರು, ಏನು ಮಾಡ್ಕಲ್ಲ ಅದನ್ನೇ ಟೇಸ್ಟ್ ಮಾಡೋಣ.
ಬಾಯಿಟ್ಟಿದ್ದ ಹಂಗೆ ಮೆಲ್ಟ್ ಆಗೋಯ್ತು, ನೀಟಾಗಿ ಫೀಲ್ ಆಗುತ್ತೆ. ಅದೊಂಥರ ತಣ್ಣಗೆ ಒಂದು ಕಂಪೇರ್ ಮಾಡಬೇಕು ಅಂದರೆ ಅಜ್ಜಿ ಕುದ್ಲು ಬರುತ್ತೆ ಗೊತ್ತಾ, ಕಾಟನ್ ಕ್ಯಾಂಡಿ ಸೇಮ್ ಆತ. ಅದು ಹೆಂಗೆ ಕರಗುತ್ತೆ ಬಾಯಿಟ್ಟಿದ್ದ ಅದೇ ಥರ ಸಿಮಿಲರ್ ಆಗಿ ಆ ಥರನೇ ಕರೆಕ್ಟ್ ಆಯಿತು. ಅಷ್ಟು ಸಾಫ್ಟಾಗಿ ಹಂಗಿದೆ, ಫುಲ್ಲು ತುಪ್ಪ ಯಥೇಚ್ಛ ಹಾಕಿದರೆ, ಸ್ವೀಟು ಕೂಡ ಜಾಸ್ತಿ ಇದೆ, ತುಂಬ ತಿನ್ನೋಕ್ಕಾಗಲ್ಲ. ಒಂದು ಎರಡು ಪೀಸ್ ತಿನ್ಬೋದು, ಎರಡು ಪೀಸ್ ತಿಂದ್ರೂ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಮೈಸೂರು ಪಾಕ್ ಸಾಕಾದ ಇಷ್ಟ ಆಯಿತು. ಸತ್ಯ ಬರೋದು ಒಬ್ಬಟ್ಟು, ನಾನು ಕಾಯಿ ಒಬ್ಬಟ್ಟು ಅಂದ್ಕೊಂಬಿಟ್ಟಿದ್ದ, ಬೇಳೆ ಒಬ್ಬಟ್ಟು ಮಿತವಾಗಿ ಮಿತವಾಗಿದೆ, ಸ್ವೀಟು ತುಪ್ಪ ಚೆನ್ನಾಗಿ ಹಾಕಿದ್ದಾರೆ ಸುಡಬೇಕಾದ್ರೆ, ಮೇಲೆ ಆ ಮೈದಾ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಆ ಊರನ್ನ ಒಳ್ಳೆ ರುಚಿ ಕೊಡ್ತಾ ಇದೆ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ರೆ ಸಕ್ಕದಾಗಿರ್ತಾ ಇತ್ತು, ಮನೆಗಳಲ್ಲಿ ತಿಂದಿರಲ್ಲ ಆ ಥರ ಸೂಪರ್ ಆಗಿದೆ ಅಷ್ಟೇ. ಸೊ ಇದನ್ನು ಅಷ್ಟೇ, ಮಿಸ್ ಮಾಡಿರೋ ಬಂದು ತಿನ್ಬಿಟ್ಟು ಒಂದೊಂದು ಪೀಸು ಪಾರ್ಸಲ್ ತೊಗೊಂಡು ಹೋಗಬೇಕು. ಮೈಸೂರು ಪಾಕು ನನಗೆ ಸಾಕೋದು ಇಷ್ಟ ಆಯಿತು, ತುಂಬ ಕಡೆ ಮಾಡಿದ್ವಿ, ಬಟ್ ಇದ್ರಲ್ಲಿ ಟೇಸ್ಟಲ್ಲಿ ಡಿಫ್ರೆನ್ಸ್ ಇದೆ. ಸೊ ಒಂದು ಒಬ್ಬೊಬ್ಬರದ್ದು ಬ್ರ್ಯಾಂಡ್ದು ಒಂದೊಂದು ಥರ ಇರುತ್ತೆ ಟೇಸ್ಟು. ಸೊ ಎಲ್ಲನೂ ಕಂಪೇರ್ ಮಾಡೋಕ್ಕಾಗಲ್ಲ, ಅವರು ಹೆಚ್ಚಾಗಿ ಬೆಸ್ಟಾ, ಇವ್ರು ಬೆಸ್ಟಾ ಅಂತ. ಇದು 80 ವರ್ಷ ಹಳೆಯದು, ಬೇರೆವು ಎಲ್ಲನೂ ಅಷ್ಟೇ ವರ್ಷ ಹಳೆಯದು. ಅಷ್ಟು ವರ್ಷದಿಂದ ಬಂದಿದ್ದಾರೆ ಅಂದರೆ, ಸೊ ಆ ಕ್ವಾಲಿಟಿ ಕೊಟ್ಟಿರ್ತಾರೆ, ಆ ಟೇಸ್ಟ್ ಕೊಟ್ಟಿರ್ತಾರೆ, ಅಷ್ಟು ಸಾವಿರಾರು ಜನಕ್ಕೆ ಇಷ್ಟ ಆಗಿರುತ್ತೆ. ಸೊ ಇದು ಅಷ್ಟೇ, ಇದೇ ಒಂಥರ ಡಿಫ್ರೆಂಟ್ ಟೇಸ್ಟು, ಬಟ್ ಪ್ರೈಸಿ ಅಲ್ಲಿನ ಅವಶ್ಯಕತೆ ಇಲ್ಲ, ಬರೀ ನಾಲ್ಗೆಲೆ ತಿನ್ಬಿಡ್ಬೋದು ಕರ್ಗೋಗ್ಬಿಟ್ಟು. ಸೊ ಇದನ್ನು ಖಾಲಿ ಮಾಡಿ ನೆಕ್ಸ್ಟು ಜಿಲೇಬಿಗೆ ಹೋಗ್ಬಿಡೋಣ. ಸೂಪರಾಗಿ ಕಾಣಿಸ್ತಾರೋ ಜಿಲೇಬಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಂಗಾರದಂಗಿರೋ ಜಿಲೇಬಿ. ಜಿಲೇಬಿ ಒಂಥರ ಬೇರೆ ಥರ ನೋಡಿರ್ತೀವಿ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸಣ್ಣಗಿದೆ ಜಿಲೇಬಿ, ಸೇಮ್ ಆ ಶಾವ್ಗೆದು ಕನ್ಸಿಸ್ಟೆನ್ಸಿ ಏನು ಬರುತ್ತೆ ಅದೇ ಥರ ಇದೆ. ಮುಟ್ಟೋದಕ್ಕೆ ಮಾತ್ರ ಸಾಕೋದು ಕ್ರಿಸ್ಪಿ ಆಗಿದೆ. ನೋಡೋಣ ಹೇಗಿರುತ್ತೆ, ಇಲ್ಲಿ ಹೇಳಿದ್ರು ಇದು ಗರಿ ಗರಿ ಆಗಿರುತ್ತೆ ಅಂತ. ಸೊ ಟೇಸ್ಟ್ ಮಾಡೋಣ. ಕ್ಲೋಸಪ್ಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದರದ್ದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂದರೆ. ಸೊ ಯಾರಿಗೆ ಗೊತ್ತಿಲ್ಲ ಅಂದರೆ ಅದು ಏನೋ ಶಾವ್ಗೆದು ಏನೋ ಅನ್ಕೊಂಬಿಡ್ತಾರೆ, ಡಿಶ್ ಅನ್ಕೊಂಬಿಡ್ತಾರೆ. ಕೊರಮ್ ಕೊರಮ್ ಜಿಲೇಬಿ, ನಾರ್ಮಲ್ ಜಿಲೇಬಿ ಏನು ಗೊತ್ತಾ, ಮೇಲ್ಗಡೆ ಮಾತ್ರ ಗರಿ ಇರುತ್ತೆ, ಒಳಗಡೆ ಒಂಥರ ಸಾಫ್ಟಾಗಿ ಅದು ಇದ್ಬಿಡೋ ರಿಲೀಸ್ ಮಾಡೋದೆ, ಅದೇನೋ ಪಾಕ ಹಿಡ್ದಿರೋದು. ಬಟ್ ಇದು ಅದೊಳಗಡೆ ಜಾಗ ಇಲ್ಲ ತುಂಬ್ಕೊಳೋಕ್ಕೆ, ಅದು ಸಣ್ಣಗಿರೋದ್ರಿಂದ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ. ಪಾಕ ಏನಿದ್ರು ಮೇಲ್ಗಡೆ ಅಂಟ್ಕೊಂಡಿರುತ್ತೆ ಬೇಜಾನು, ಅದು ಆ ಸ್ವೀಟ್ನೆಸ್ ಬರುತ್ತೆ ಲೈಟಾಗಿ, ಆ ಉಳಿ ಅಂಶ ಆ ಬ್ಯಾಟರ್ದು ಪ್ಯಾಸ್ಟಿ ಆಗಿದೆ. ಸಿಹಿ ನನಗೆ ಯಾವ ಥರ ಅನಿಸ್ತಾ ಇದೆ ಅಂದರೆ, ಸಿಹಿ ಮಿಕ್ಸ್ಚರ್ ತಿಂತಾ ಇದ್ದೀನೇನು ಅಂತ ಅನಿಸ್ತಾ ಇದೆ. ಆ ಥರ ಇದೆ ಇದು, ಸ್ವಲ್ಪ ಹುಳಿ ನಮ್ಮ ವಿಕ್ರಮರು ಹೇಳ್ದಂಗೆ, ಆ ಹಸಿಟ್ಟು ಸಕ್ಕದಾಗಿದೆ, ತುಪ್ಪದ ಫ್ಲೇವರ್ ಗೊತ್ತಾಗಲ್ಲ. ಸೊ ಕ್ರಿಸ್ಪಿ ಜಿಲೇಬಿ ಅಂತಲೇ ಫೇಮಸ್ಸು, ಅದ್ಭುತವಾಗಿದೆ. ನಾರ್ಮಲಾಗೆಲ್ಲ ತಿಂತಾ ಇರ್ತೀವಿ ಜಿಲೇಬಿ, ಬಟ್ ಏನೋ ಡಿಫ್ರೆಂಟ್ ಆಗಿ ತಿಂತೀರಾ, ಕರುಮ್ 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 ಅಂತ ಅವ್ರು ಹೇಳ್ದಂಗೆ ಸ್ವೀಟ್ ಮಿಕ್ಸ್ಚರ್ ತಿನ್ನೋ ಥರ ಫೀಲ್ ಆಗುತ್ತೆ. ಆ ಸಕ್ಕರೆ ಪಾಕನೂ ಅದಿದೆ, ಬಟ್ ಜಾಸ್ತಿ ಸಿಹಿ ಇಲ್ಲ. ಮೈಸೂರು ಪಾಕ್ ಒಂದೇ ಸಪ್ಪ ಸ್ವೀಟ್ ಇದ್ದಿದ್ದು, ಇದೆಲ್ಲ ಪರ್ಫೆಕ್ಟ್ ಆಗಿದೆ, ಅದ್ಭುತ. ಸೊ ಬೇಜಾನು ನಾಯ್ಸು ಅಲ್ಲಿ ಸಾಂಗ್ಸ್ ಮೇಲೆ ಸಾಂಗ್ಸ್ ಹಾಕ್ತಾ ಇದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ, ಅದು ಕೇಳಿಸುತ್ತೋ ಕಾಪಿ ರೈಟ್ ಬರೋದೋ ಏನು ಅಂತ. ಸೊ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಫೈನಲಾಗಿ ಫುಲ್ಲು ಸಿಹಿ ಮಯ ಆಗೋಯ್ತು, ಬಾಯೆಲ್ಲ ಸಿಹಿ ಸಿಹಿ ಆಗ್ತಿದೆ, ಖಾರ ತಿನ್ನಬೇಕು. ಬಟ್ ಇದಿಲ್ಲಿದೆ ಚಾಟ್ಸ್ ಎಲ್ಲನೂ ಸಿಗುತ್ತೆ, ಸಮೋಸ ಚಾಟ್ ಮಸಾಲೆ ಪುರಿ ಎಲ್ಲ ಸಿಗುತ್ತೆ, ಬಟ್ ತಿನ್ನೋಕೆ ಹೊಟ್ಟೆಲಿ ಜಾಗ ಇಲ್ಲ. ಸೊ ಇವಾಗ ತಿಂದು ಸ್ವೀಟ್ಸ್ ಎಲ್ಲನೂ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಟ್ರೈ ಮಾಡ್ಬೋದು. ಅದರಲ್ಲಂತೂ ನನಗೆ ಫೇವ್ರೇಟ್ ಆಗಿ ಬಂದು ಡಮ್ ರೋಟು ಫಸ್ಟ್ ಫೇವ್ರೇಟ್ ಆಯಿತು, ಆಮೇಲೆ ಬಾದೂಶಾ ಅದು ಸಾಕಾದ ಇಷ್ಟ ಆಯಿತು, ಆಮೇಲೆ ಬಂದುಬಿಟ್ಟು ಜಿಲೇಬಿ, ಯಾಕಂದರೆ ಇವೆಲ್ಲ ಸಿಹಿ ಕಮ್ಮಿ ಇತ್ತಲ್ಲ ನನಗೆ ಇಷ್ಟ ಆಯಿತು. ಮತ್ತು ಮೈಸೂರು ಪಾಕು ಸಾಕಾದಾಗಿದೆ, ಕರ್ಗೋಗುತ್ತೆ, ಬಟ್ ಜಾಸ್ತಿ ಸಿಹಿ ಇದೆ. ನಾನಾದರೆ ಒಂದು ಪೀಸ್ ಅಷ್ಟೇ ನನ್ನ ಕೈಲಿ ತಿನ್ನೋ ಕೆಪಾಸಿಟಿ ಇರೋದು, ಒಬ್ಬರು ಬಿಡ್ತಾರೆ ಜಾಸ್ತಿ ಸಿಹಿ ತಿನ್ನೋರು, ಅವರು 4 ಕೆಜಿ ಎಲ್ಲ ತಿಂತಾರೆ, ನಮ್ಮ ಸಂಬಂಧಿಕರದಲ್ಲೇ ಇದ್ದಾರೆ ತಿಂತಾರೆ, 4 ಕೆಜಿ ಒಬ್ಬರೇ ತಿನ್ಬಿಸಾಕ್ತಾರೆ. ಸೊ ಆ ಥರ ಅವ್ರವ್ರ ಪ್ರಿಫ್ರೆನ್ಸಸ್, ಅವ್ರವ್ರದ್ದು ಇದು ಟೇಸ್ಟ್ ಬಡ್ಸ್ ಅದೆಲ್ಲ ಅವ್ರ ರುಚಿ ಹಂಗಿರುತ್ತೆ. ಸೊ ಇದಿಷ್ಟು ನನಗೆ ಸಕ್ಕತ್ತು ಇಷ್ಟ ಆಯಿತು. ಆಮೇಲೆ ಸೋಮು ಅವರು ಫಸ್ಟ್ ಟೈಮ್ ಅಂತೆ, ಅವ್ರನ್ನೂ ಕೇಳ್ಬಿಡೋಣ ಹೇಗಿದ್ದು. ಇಲ್ಲ ದೊಂಬೆಟ್ಟು ಎಲ್ಲ ನಾನು ಟೇಸ್ಟ್ ಮಾಡಿದೆ, ಬಟ್ ಇಲ್ಲಿ ದೊಂಬೆಟ್ಟು ಟೇಸ್ಟ್ ಮಾಡಿದ್ರೆ ಸೇಮ್ ಅದೇ ಥರ ದೊಂಬೆಟ್ಟು ಹಾಗೆ ಇದೆ ಟೇಸ್ಟು. ಒಂದು 80 ಇಯರ್ಸ್ ಹಳೆಯ ಹೋಟೆಲ್, ಒಂದು 80 ವೆರೈಟೀಸ್ ಸ್ವೀಟ್ ಸಿಗುತ್ತೆ, ಖುಷಿಯಾಗಿ ಬಂದು ಟೇಸ್ಟ್ ಮಾಡ್ತೀನಿ. ಸೊ ಸತ್ಯ ಬ್ರೋ ಏನು ಹೇಳ್ತೀರಾ? ನಾನು ಜಾಸ್ತಿ ಅವಾಗಲೇ ಹೇಳ್ದಂಗೆ ಸಂತಾನಮ್ ಸ್ವೀಟ್ಸ್ ಬಂದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತುಂಬ ಪರಿಚಯ ಇರುವಂಥ ಜಾಗ, ಸಾಕಷ್ಟು ಬಾರಿ ಬಂದಿದ್ದೀವಿ ಇಲ್ಲಿಂದ ಪಾರ್ಸಲ್ಲು, ಮನೆಯಲ್ಲಿ ಏನಾದರೂ ವಿಶೇಷ ಈ ಥರ ತೊಗೊಂಡು ಹೋಗ್ತೀವಿ. ತುಂಬ ಅಥೆಂಟಿಕ್ ಆಗಿ ಒಂದು ಸ್ವೀಟ್ಸ್ ಮಾಡ್ತಾರೆ, ತುಂಬ ಹಳೆಯದು ಅಂದರೆ 80-70 ವರ್ಷ ಅಂದರೆ ತಮಾಷೆ ಅಲ್ಲ, ಇಷ್ಟು ವರ್ಷದಿಂದ ಅದೇ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಜಾಗಕ್ಕೆ ಬಂದಿದ್ದಕ್ಕೆ ಖುಷಿ ಇದೆ ನನಗೆ ಸಕ್ಕದಾಗಿ. ಸೊ ಪರ್ಮಿಷನ್ ಎಲ್ಲ ಸಿಕ್ಕಿರಲಿಲ್ಲ, ಅದೃಷ್ಟ ಅದು ಸಿಕ್ಕಿದ್ದು ಅದೃಷ್ಟ, ಬಂದು ಟ್ರೈ ಮಾಡಿದ್ವಿ. ಸೊ ಇಷ್ಟ ಆಯಿತು, ನೀವು ಕೂಡ ಮಸ್ಟ್ ವಿಸಿಟ್ ಜಾಗ, ಬಂದು ತಿಂದು ಪಾರ್ಸಲ್ ತೊಗೊಂಡು ಹೋಗಬೇಕು. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬರ್ಬೋದು. 2 ವೀಲರ್ಸಲ್ಲಿ ಬರೀ ಏರಿಯಾಗೆ ಬಂದರೆ
ಆರಾಮಾಗಿ ನಿಲ್ಸ್ಕೊಂಡು ನಡ್ಕೊಂಡು ಬರ್ಬೋದು. ಸೊ ಕೊನೆಯದಾಗಿ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ, ಆಮೇಲೆ ಅನ್ಬಾಕ್ಸ್ ಕರ್ನಾಟಕ ಮತ್ತು ಫುಡ್ ಪ್ಯಾರಡೈಸ್ ಟಿವಿನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಳ್ಳೊಳ್ಳೆ ವೀಡಿಯೋಸು ಎಲ್ಲ ಕಡೆ, ಇಡೀ ಕರ್ನಾಟಕ ಸುತ್ತಮುತ್ತ ಎಲ್ಲ ಕಡೆ ಬರ್ತಾ ಇರುತ್ತೆ. ಸೊ ನಮಸ್ಕಾರ.